ಮತ್ತು ಇವತ್ತಿನ ಸಭೆಯ ಕುರಿತು ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದೆ. ನಾನು ಮೊದಲ ಮಾತನ್ನು ಮೊಟ್ಟ ಮೊದಲಿನಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಂದ್ರೆ, ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಅದು ಭಾರತ ದೇಶದ ಇತಿಹಾಸ ಅನ್ನೋದನ್ನು ಅರ್ಥಗೊಂಡಂಥವ್ರು ನಾವು ಭಾರತೀಯ. ಮತ್ತು ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಶ್ಯಪ್ನವರ ಕುಟುಂಬ, ಕಾಶ್ಯಪ್ನವರಂದ್ರೆ ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಬಹಳಷ್ಟು ಜನ ಕಾತುರರಾಗಿದ್ರು ಈ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ. ಏನಾಗತ್ತೆ ಏನಿಲ್ಲ ಇನ್ನ ನನ್ನ ನಡುವೆ ಏನಿಲ್ಲ, ನಿಜದಂತಿರುವ ಸುಳ್ಳೆಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ. ಇದು ಬಹಳ ಫೇಮಸ್ ಆಗಿತ್ತು ಹಾಡಿಗೆ, ಹಾಗೆ ತಿಳಿದ ಎಲ್ಲರಿಗೂ ಹಾಕ್ತಾರೆ ಒಂದು ಹಾಡು. ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಾನು ಹುಟ್ಟಿದ್ದು ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಕುಟುಂಬದಲ್ಲಿ ಸಾಯೋದು ಕಾಂಗ್ರೆಸ್ನವನಾಗೇ ಸಾಯ್ತೀನಿ, ಇನ್ನೊಂದು ಪಕ್ಷವನ್ನ ಮಾಡೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳೋದು. ನಮ್ಮ ಗಂಗಾಧರ್ ಮನೆಯವರು ಹೇಳಿದ್ರೆ ಇಡೀ ರಾಜ್ಯದ ಚಿತ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. ಅದು ಹುಡುಗನ ಮತಕ್ಷೇತ್ರದ ವಿಚಾರದ ಕಾಶ್ಯಪ್ನವರು ಬೇಕಂದ್ರೆ ಆಯ್ತು. ಯಾಕಂದ್ರೆ ನಾನು ಏನು ತಿಂಡಿ ಗಿಡಕಿರೋದು ಅಕ್ಕಿಗೆ ಟಿಕೆಟ್ ಕೊಡಲೇ ಇಲ್ಲ, ಕೇಳಿದ್ವಿ, ಪ್ರಯತ್ನ ಮಾಡಿದ್ವಿ, ನಮ್ಮ ನಾಯಕರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಪ್ರಯತ್ನ ಮಾಡಿದ್ವಿ. ಯಾರಿಗೆ ಸಂತೋಷ ಇದ್ದು ಬಿಟ್ಟದ್ದು ಅದು ಬೇಡ. ಆದರೆ ಪಕ್ಷ ವ್ಯಕ್ತಿ ದೊಡ್ಡವರಲ್ಲ, ಕಾಶ್ಯಪ್ಪನವರು ದೊಡ್ಡವರಲ್ಲ ಪಕ್ಷಕ್ಕೆ, ಪಕ್ಷ ದೊಡ್ಡದು ಅನ್ನೋದನ್ನು ನೆಪ್ಪಿನಿಡದಂಥ ಕುಟುಂಬ ನಮ್ಮದು. ನನಗೂ ಸ್ವಲ್ಪ ಸಿಟ್ಟು ಬರುತ್ತೆ, ಸಿಟ್ಟು ಬಂದಾಗ ನಾನು ಮಾತಾಡ್ತೀನಿ, ಎಂಟೇ ಸಾಕು ಸಿಟ್ಟು ಬರುತ್ತೆ ಅಂತೇಳಿ ಮಾತಾಡ್ತೀವಿ. ಆದರೆ ಮನಸ್ಸೇನೈತಲ್ಲ ಅದು ಎಂದೆಂದು ಯಾರು ನನಗೆ ವಿರೋಧ ಮಾಡೋದು ಬಂತು ಹೇಳಿದ್ರು ಕೂಡ ನಾನು ವಿರೋಧ ಮಾಡೋದಿಲ್ಲ. ನನ್ನ ತಾಯಿ ಸಾಕ್ಷಿಯಾಗಿ ಈ ಮಾತನ್ನು ನಾನು ಎಲ್ಲರಿಗೂ ಮಾತನಾಡಬೇಕು. ಯಾಕಂದ್ರೆ ಆ ಒಂದು ನೆಪಿಕೆ ವಿಶ್ವಾಸದಲ್ಲಿ ಬಂದಿರುತ್ತೆ. ಭಾರತ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂತ ಯಾಕೆ ಹೇಳಿದ್ರೆ, ಭಾರತ ದೇಶದ ತತ್ವ ಸಿದ್ಧಾಂತ ಇವತ್ತು ಯಾವುದಾದ್ರೂ ಪಕ್ಷದಲ್ಲಿ ಇದೆ ಅಂದ್ರೆ ಅದು ಪ್ರಾಮಾಣಿಕವಾಗಿ ಇವತ್ತು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಬೇರೆ ಪಕ್ಷದಲ್ಲಿ ಇಲ್ಲ.